ನಮಸ್ಕಾರ, ನಾನು ಗೌರೀಶ್ ಅಕ್ಕಿ, ಪತ್ರಕರ್ತ, ನಿರೂಪಕ ಮತ್ತು ಸಂಸ್ಥಾಪಕ ಆಲ್ಮಾ ಮೀಡಿಯಾ ಸ್ಕೂಲ್ ಮತ್ತು ಗೌರೀಶ್ ಅಕ್ಕಿ ಸ್ಟುಡಿಯೋ. ಕರ್ನಾಟಕ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಬಿಗ್ ಬಾಸ್ ಅನುಭವ ಹೇಗಿತ್ತು ಅಂತ ಕೇಳಿದರೆ ತುಂಬ ಕಷ್ಟ ಹೇಳೋದು. ಬಿಗ್ ಬಾಸ್ ಅನ್ನೋದು ಒಂದು, ನಾನು ಈಗಾಗಲೇ ಹೇಳಿರೋ ಹಾಗೆ, ಒಂದು ಸುಂದರವಾದ ಸೆರೆಮನೆ. ಅಲ್ಲಿ ಎಲ್ಲ ಇದೆ, ಆದರೆ ಏನೂ ಇಲ್ಲ. ಎಲ್ಲ ಇದೆ ಅಂತಂದರೆ ಅಲ್ಲೊಂದು ಒಂದು ಒಳ್ಳೆ ಮನೆ ಇದೆ, ಅದರಲ್ಲಿ ಎ ಸಿ ಇದೆ, ಆಮೇಲೆ ಅದರಲ್ಲಿ ಊಟ ತಿಂಡಿ ಎಲ್ಲವೂ ಇದೆ, ಹಾಲಿದೆ. ಕೆಲವೊಂದು ಸಲ ಕಡಿಮೆ ಇರುತ್ತೆ ಹಾಲು, ಕಾಫಿ ಪುಡಿ ಇರಲಿಲ್ಲ, ಆ ಥರ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಏನಿಲ್ಲ ಅಂತಂದರೆ ಮುಖ್ಯವಾಗಿ ಸ್ವಾತಂತ್ರ್ಯ ಇಲ್ಲ. ಹೀಗಾಗಿ ಅದೊಂದು ಸುಂದರವಾದ ಸೆರೆಮನೆ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸೊ ಇಟ್ಸ್ ಒಂದು ಸುಂದರವಾದ ಸೆರೆಮನೆಯಲ್ಲಿ ವ್ಯಕ್ತಿತ್ವಗಳ ತಾಕಲಾಟ ಅಂತ ನಾನು ಯಾವಾಗಲೂ ಅದನ್ನು ಡಿಫೈನ್ ಮಾಡ್ತಿರ್ತೀನಿ. ಸೊ ಅದು ಅನುಭವ ಹೇಗಿತ್ತು ಅಂತಂದರೆ, ಒಂದೇ ವರ್ಡಲ್ಲಿ ಹೇಳೋದಾದರೆ ಒಂದೇ ವರ್ಡಲ್ಲಿ ಹೇಳೋಕ್ಕಾಗಲ್ಲ ಅದನ್ನು. ಅದು ಆ ಥರದ ಅನುಭವ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಚೆನ್ನಾಗಿತ್ತು ಕೂಡ, ಆದರೆ ಅಲ್ಲಿ ನನಗೆ ಅಂದರೆ ಸ್ವಲ್ಪ ಇಂಟ್ರೋವರ್ಟ್ ಆಗಿರುವಂಥ ವ್ಯಕ್ತಿಗಳಿಗೆ, ಸ್ವಲ್ಪ ಫಿಸಿಕಲಿ ಸ್ಟ್ರಾಂಗ್ ಅಲ್ಲದೇ ಇರುವಂಥ ವ್ಯಕ್ತಿಗಳಿಗೆ, ಆಮೇಲೆ ಸ್ವಲ್ಪ ಮೀನಿಂಗ್ಫುಲ್ ಚರ್ಚೆಗಳನ್ನೇ ಮಾಡಬೇಕು, ಸಿಲಿಯಾಗಿ ಏನು ಮಾತಾಡೋದು ಬೇಡ ಅನ್ನೋಂಥ ವ್ಯಕ್ತಿಗಳಿಗೆ ಕಷ್ಟ. ನಾನೇನೋ ಎಲ್ಲ ಮೀನಿಂಗ್ಫುಲ್ ಮಾತಾಡಿದ್ದೀನಿ ಅಂತ ಅರ್ಥ ಅಲ್ಲ, ಬಟ್ ತುಂಬ ಸಿಂಪಲ್ ಆಗಿರುವಂಥ ವಿಚಾರಗಳನ್ನ ಮಾತಾಡೋದು, ರೊಟ್ಟಿ ಬಗ್ಗೆ ಮಾತಾಡೋದು, ಅನ್ನದ ಬಗ್ಗೆ ಮಾತಾಡೋದು, ಅದನ್ನೇ ಗಂಟೆಗಟ್ಟಲೆ ಮಾತಾಡೋದು, ಅಥವಾ ಯಾವುದೋ ಒಂದು ಲವ್ ಸ್ಟೋರಿ ಬಗ್ಗೆ ಗಂಟೆಗಟ್ಟಲೆ ಮಾತಾಡೋದೆಲ್ಲ ನಂಗೆ ತುಂಬ ಕಷ್ಟ. ಹೀಗಾಗಿ ನನಗೆ ಅದು ಕಷ್ಟ ಮತ್ತು ಸುಖ ಎರಡರ ಒಂದು ಮಿಕ್ಸ್ಚರ್ ಅಂತ ಹೇಳ್ಬೋದು.